ಕೇಂದ್ರ ಸರ್ಕಾರದ ಕೋಟ್ಪ ನೀತಿಯಿಂದಾಗಿ ಕರಾವಳಿಯ ಬೀಡಿ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಕಾಯ್ದೆ ಜಾರಿಯಾಗಿ ತಂಬಾಕು ನಿಷೇಧ ಆದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 7 ಲಕ್ಷ ಜನ ಬೀದಿಗೆ ಬರುವ ಸಾಧ್ಯತೆ ಇದೆ. ಬೀಡಿಯನ್ನು ನಂಬಿರುವ ನಮ್ಮ ಸಂಸಾರವನ್ನು ಬೀದಿಗೆ ತರಬೇಡಿ ಎಂಬ ಒತ್ತಾಯ ಅವಿಭಜಿತ ಜಿಲ್ಲೆಯಲ್ಲಿ ಕೇಳಿಬಂದಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಬೀಡಿ ಕೇವಲ ಉದ್ಯಮವಲ್ಲ, ಬೀಡಿ ಬಡವರ ಪಾಲಿನ ಜೀವನಾಡಿ ಎಂದರೂ ತಪ್ಪಾಗಲಾರದು. ಸಂಸಾರದ ಬಂಡಿ ದೂಡುವ ಆಶಾಕಿರಣ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಮನೆ, ಹೀಗೆ ಕರಾವಳಿಯ ಬಡವರ ಮನೆಯ ಆಧಾರ ಸ್ತಂಭವಾಗಿ ಬೀಡಿ ಉದ್ಯಮವಿದೆ. ಆದರೆ ಕೇಂದ್ರ ಸರ್ಕಾರದ ಕೋಟ್ಪಾ ಕಾಯ್ದೆ ಜಾರಿಯಾದಲ್ಲಿ ಲಕ್ಷಾಂತರ ಮಂದಿ ಅನ್ನದಾತರ ಮೂಲ ನಾಶವಾಗಲಿದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಉದ್ಯಮವನ್ನೇ ನಂಬಿ 7 ಲಕ್ಷಕ್ಕಿಂತಲೂ ಹೆಚ್ಚಿನ ಜನತೆ ಇದ್ದಾರೆ. ಬಡ ಮಧ್ಯಮ ವರ್ಗದ ಉಳಿತಾಯದ ಮೂಲವಾಗಿರುವ ಬೀಡಿ ನಿಷೇಧವಾದಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ. ಬೀಡಿ ಉದ್ದಿಮೆಯನ್ನ ನಂಬಿರುವ ಬ್ಯಾಂಕುಗಳ ಉಳಿತಾಯ ಖಾತೆಗಳು ನಷ್ಟ ಅನುಭವಿಸಲಿದೆ. ಅನಕ್ಷರಸ್ಥ ಬಡ ಮಹಿಳೆಯರು ನಡೆಸುತ್ತಿರುವ ಬೀಡಿ ಸುತ್ತುವ ಉದ್ಯೋಗ ಕಡಿತವಾದರೆ ಬಡ ಕುಟುಂಬಗಳು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಲ್ಪಡುತ್ತವೆ. ಬೀಡಿ ಕಾರ್ಮಿಕರು ಕೇಂದ್ರ ಸರ್ಕಾರಿಗೆ ಒಂದು ಹೊಸ ಕಾನೂನು ತಂದಿದೆ, ಬೀಡಿ ಉದ್ಯಮವನ್ನು ಬಂದ್ ಮಾಡಬೇಕಂತ. ಬೀಡಿ ಉದ್ಯಮವನ್ನು ಬಂದ್ ಮಾಡಿದರೆ ನಾವು ಅದನ್ನೇ ಅವಲಂಬಿಸಿಕೊಂಡಿದ್ದವರು ಏನು ಮಾಡಬೇಕು? ಅದನ್ನೇ ನಮಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ನಮ್ಮ ಮನೆ ಖರ್ಚಿಗೆ ಎಲ್ಲದಕ್ಕೂ ಆ ಬೀಡಿ ಉದ್ಯಮ ಇದರಿಂದ ನಾವು ಅದರಲ್ಲಿ ಜೀವನ ತೆಗಿತಿದ್ದೇವೆ. ಅದನ್ನೇ ನೀವು ಏಕಾಏಕಿ ಬಂದ್ ಮಾಡಿದರೆ ನಾವೇನು ದಾರಿಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ಬರ್ತದೆ. ಅದರಿಂದ ಈ ಇದನ್ನು ಕೈಬಿಟ್ಟು ನಮ್ಮ ಬೀಡಿ ಕಾರ್ಮಿಕ ವರ್ಗದವರನ್ನು ನೀವು ಬಚಾವ್ ಮಾಡಬೇಕಂತ ಕೇಂದ್ರ ಸರ್ಕಾರದಿಂದ ಅಧಿಕಾರಿ ವರ್ಗದವರಿಂದ ನಾನು ಕೇಳ್ಕೊಳ್ತಿದ್ದೇನೆ. ಅದೆಷ್ಟೋ ಗ್ರಾಮೀಣ ಭಾಗದ ಅನಕ್ಷರಸ್ಥರ ಬದುಕಿಗೆ ಸ್ವಾವಲಂಬನೆಯ ಹಾದಿ ತೋರಿದ ಬೀಡಿ ಉದ್ಯಮ ಇದೀಗ ನಿಷೇಧದ ಭೀತಿ ಎದುರಿಸುತ್ತಿದೆ. ತಂಬಾಕು ಉತ್ಪನ್ನಗಳಿಂದ ಕ್ಯಾನ್ಸರ್ ಹರಡುತ್ತದೆ ಎನ್ನುವ ಕಾರಣ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಬೀಡಿಯ ಮೇಲೆ ನಿಷೇಧ ಹೇರಲು ಮುಂದಾಗಿದೆ. ಕೋಟ್ಪಾ ಎಂಬ ಕಾಯ್ದೆಯಡಿಯಲ್ಲಿ ಬೀಡಿಯನ್ನ ಸಂಪೂರ್ಣ ನಿಷೇಧಿಸಬೇಕು ಎಂದು ದಿಲ್ಲಿ ಮಟ್ಟದಲ್ಲಿ ಚರ್ಚೆಗಳು ನಡೆದಿವೆ. ಕರಾವಳಿಯ ಅನೇಕ ಮಹಿಳೆಯರು ಬೀಡಿ ಕಟ್ಟಿ ತಮ್ಮ ಜೀವನವನ್ನ ಸಾಗಿಸುವುದರ ಜೊತೆಗೆ ಸ್ವಾವಲಂಬಿಗಳಾಗಿ ಬದುಕುತ್ತಿದ್ರು. ಒಂದು ವೇಳೆ ಬೀಡಿ ಉದ್ಯಮ ನಿಷೇಧಕ್ಕೆ ಒಳಗಾದ್ರೆ ಇವರೆಲ್ಲರೂ ತಮ್ಮ ಉದ್ಯೋಗವನ್ನ ಕಳೆದುಕೊಂಡು ಬೀದಿಗೆ ಬೀಳುತ್ತಾರೆ. ಇಷ್ಟೇ ಅಲ್ಲ, ಬೀಡಿ ಕಟ್ಟುವ ಮಹಿಳೆಯರಿಗೆ ಸಿಗಬೇಕಾಗಿದ್ದ PF, ಬೋನಸ್, ರಜಾ ಸಂಬಳ ಕೂಡ ಬಾಕಿ ಇದೆ. ಇದನ್ನು ಆದಷ್ಟು ಬೇಗ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರುತ್ತಿದೆ. 35-40 ವರ್ಷ ಬೀಡಿ ಕಟ್ಟರೆ ಬಸದು ಬೀಡಿ ಬಂಡ ಎಂಕ್ಲಿ ಏನು ನಾಲ್ಪು ನಾವು ಎಂಕ 4 ಜನ ಪೊಂಜೋಕ್ಲೇವೆ ಏ ಖರ್ಚಿಗೆ ಒರ್ಪಿನಾಗ್ಲಿ ಏರ್ಲಜ್ಜಿ ಎಂಕಲಿ ಕಂಡನಾಗ್ಲಿ ಬೇಳೆ ಅಲ್ಪೇರ ಅಪ್ಪಜೀಸೆ ಬೀಡಿ ಕಟ್ಟಿದ್ದು ಎಂಕಲಿ ಖರ್ಚಿಗೆ ಅಂದ ಅವಳು ಜೋಕ್ಲು ಕೊರಿ ಎರಡು ಅಂತಂದೆ ಕೊರ್ಪೇರು ಬಗೈ ನಾಲ್ಪು ಎಂಕ್ಲಿ ಬೀಡಿ ಬಂಡ ಖರ್ಚಿಗೆ ಏರ್ಲ ಕೊರ್ಪಿನಾಗ್ಲಿ ಇಜ್ಜಿ ಬಗೈ ನಾಲ್ಪು ಜೀವನ ಎಂಚ ಒಪ್ಪಿನ ಎಂಕಲ್ನ ಬೀಡಿ ತಿನ್ನಿಟ್ಟು ಅಂತ ದಿನ ಹೋಪು ಖರ್ಚಿಗೆ ಒಂಜೆ ಹಾಪುಣ ಅಂಚಿ ಪುನು ಆಯ ಎಲೆಕ್ಟ್ರಿಷನ್ ಬೇಲೆ ಬುದ್ದು ರಡ್ಡು ಪೊಣ್ಣು ಜೋಕುಲುಲ್ಲ ಆಗಲೇ ಬೇಲೆ ಇಜ್ಜಿ ಏನ ಕಡನ ಸರಿಗಟ್ಟೆ ಎಂಚ ಮಲ್ಪುನು ಎಂಕ ದಮ್ ಬರ್ಪಿನಿ ಹುಷಾರು ಪೂಜಿ ಅಂಚಲ ರಡ್ಡು ಬೀಡಿ ಕಟ್ಟೊಂದುಲ್ಲ ಏನು ಆಗಲೇ ಒಂದಿನ ಬೇಲೆ ಹತ್ತಿರ ಎರಡು ದಿನ ಬೇಲೆನೇ ಜಿಲ್ಲಡಿ ಕುಳ್ದೀರಿ ದಿನ ಬೋಡ ಹತ್ತಿ ಇದಾದ ಅನ್ಪುನು ಬೀಡಿ ಇಜ್ಜಿಡ ಹೆಂಗೆ ಹೂ ಬೇಲೆ ಎಲ್ಲ ಗೊತ್ತು ಜೀವನದತ್ತ ಅಂದ ನಮ್ದು ಕೈದಾವರೆ ಬಲ್ಲಿ ಹಿಂದೆ ಬೀಡಿ ಕೈದಾಂಡ ದಾದ ಮಲ್ಪುಣ ಮಾಡಿ ಬಂದ ಕೋಲರ್ಶಿಪ್ ದಲ ಬರ್ ಪೂಜಿ ಆತತ್ ಮಲ್ಲ ಜನಲ್ಲಿ ಡಿಗ್ರಿ ಮುಟ ಕಳ್ದಳು ಮಲ್ಲಲ್ಲ ಕಿಂಜಲ್ ಫಸ್ಟ್ ಬೀಸಿ ಹರಾಯ್ತಲ್ಲ ದೊಡ್ಡ ಬರ್ ಪೂಜಿ. ಬೀಡಿ ಉದ್ಯಮ ಕಿತ್ತುಕೊಳ್ಳಲು ಯತ್ನಿಸುತ್ತಿರುವ ಕೇಂದ್ರ ಸರ್ಕಾರ ಪರ್ಯಾಯ ಉದ್ಯೋಗದ ಆಲೋಚನೆಯನ್ನೇ ಮಾಡಿಲ್ಲ. ಕೋಟ್ಪಾ ಕಾಯ್ದೆ ಜಾರಿಗೆ ತರೋ ಮೊದಲು ಅದರ ಸಾಧಕ ಬಾಧಕವನ್ನ ಅರ್ಥ ಮಾಡಿಕೊಳ್ಳಿ ಎಂದು ಬೀಡಿ ಸುತ್ತೋ ಮಹಿಳೆಯರು ಗೋಗರೆದಿದ್ದಾರೆ. ಏನೇ ಆಗ್ಲಿ, ಬೀಡಿ ಉದ್ಯಮ ಉಳಿಯಲಿ, ಬೀಡಿ ಕಾರ್ಮಿಕರ ಬದುಕು ಹಸನಾಗಲಿ ಅನ್ನೋದೇ ಎಲ್ಲರ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲಾ ನ್ಯೂಸ್, 24x7 ಉಡುಪಿ.